हाय फ्रेंड्स, वेलकम टू नॉलेज फॉर यू कन्नड यूट्यूब चैनल के एल्लरिगू स्वागत। फ्रेंड्स, उद्योग माहिती बंदिदे। इंस्टिट्यूट आफ् बैंकिंग पर्सनल सेलेक्शन IBPS इंद खाली इरुव 2557 हुद्देगळ क्लर्क हुद्देगळिगे अर्जिगळन्नु आह्वानिसलागिदे। इदक्के यारारु एलिजिबल इदीरा, कर्नाटकदल्लि एष्टु हुद्देगळिदे प्रतियोंदु डीटेल आगि हेळ्तीनि। ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ। ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನಡೀರಿ, ವಿಡಿಯೋ ಸ್ಟಾರ್ಟ್ ಮಾಡೋಣ। ಫ್ರೆಂಡ್ಸ್, ಮೊದಲಿಗೆ ಇಂಪಾರ್ಟೆಂಟ್ ಡೇಟ್ಸ್ ನೋಡ್ಕೋಣ, ಯಾವಾಗ ಅಪ್ಲೈ ಮಾಡಬೇಕಂತ। ಅದಕ್ಕಿಂತ ಮುಂಚೆ ನೋಡ್ಕೊಳ್ಳಿ ಯಾವ್ಯಾವ ಬ್ಯಾಂಕ್ಸು IBPS ಕೆಳಗಡೆ ಬರುತ್ತೆ ಅಂದರೆ, ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕು, ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಯುಕೋ ಬ್ಯಾಂಕು, ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಸು IBPS ಕೆಳಗಡೆ ಬರುತ್ತೆ। ಇದಕ್ಕೆ IBPS ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ। ಇಂಪಾರ್ಟೆಂಟ್ ಡೇಟ್ಸ್ ನೋಡ್ಕೊಳ್ಳಿ। ಸ್ಟಾರ್ಟಿಂಗ್ ಡೇಟು 2/9/2020 ಆಲ್ರೆಡಿ ಸ್ಟಾರ್ಟ್ ಆಗಿದೆ। ಲಾಸ್ಟ್ ಡೇಟ್ ಬಂದು ನಿಮಗೆ 23/9/2020 ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ। ಇದು ಎರಡು ಸ್ಟೇಜಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ। ಮೊದಲಿಗೆ ಪ್ರಿಲಿಮ್ಸ್ ಎಕ್ಸಾಮ್ಸ್ ಇರುತ್ತೆ। ಪ್ರಿಲಿಮ್ಸ್ ಬಂದು 5/12/2020, 12/12/2020 ಎಕ್ಸಾಮ್ ಡೇಟ್ ಕೊಟ್ಟಿದ್ದಾರೆ। ಅದಾದಮೇಲೆ ಮೇನ್ಸ್ ಎಕ್ಸಾಮ್ ಸಹ ಕೊಟ್ಟಿದ್ದಾರೆ, 24/1/2021। ಫ್ರೆಂಡ್ಸ್, ಅದಾದಮೇಲೆ ಏಜ್ ಲಿಮಿಟ್ ನೋಡ್ಕೊಳ್ಳಿ, ಎಷ್ಟಿರಬೇಕು ಏಜ್ ಅಂದರೆ ಮಿನಿಮಮ್ 20 ವರ್ಷ ಆಗಿರಬೇಕು। ಅದಾದಮೇಲೆ ಮ್ಯಾಕ್ಸಿಮಮ್ ಏಜ್ ಬಂದು 28 ವರ್ಷ ಏಜ್ ಲಿಮಿಟ್ ಆಗಿರಬೇಕು। SC ST 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ। OBC ಅವ್ರಿಗೆ 3 ವರ್ಷ, ಅದಾದಮೇಲೆ ಪರ್ಸನ್ ವಿತ್ ಡಿಸೆಬಿಲಿಟಿ ಅವ್ರಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ। ಫ್ರೆಂಡ್ಸ್, ಅದಾದಮೇಲೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡ್ಕೊಳ್ಳಿ। ವಿದ್ಯಾರ್ಹತೆ ಏನು ಬೇಕಂದರೆ, ಎ ಡಿಗ್ರಿ ಗ್ರ್ಯಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಎ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ಎ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಎನಿ ಈಕ್ವಲೆಂಟು, ಯಾವುದೇ ಫೀಲ್ಡಲ್ಲಿ ನೀವು ಡಿಗ್ರಿ ಕಂಪ್ಲೀಟ್ ಪಾಸ್ ಆಗಿದ್ರೆ, ಕಂಪ್ಲೀಟ್ ಆಗಿರಬೇಕು ಅಂದರೆ ಫೈನಲ್ ಸೆಮ್ಮು ಫೈನಲ್ ಇಯರ್ ಇದ್ದರೆ ಆಗಲ್ಲ, ಕಂಪ್ಲೀಟ್ ಆಗಿದ್ದರೆ ಅಪ್ಲೈ ಮಾಡಬಹುದು। ಅದ್ರ ಜೊತೆಗೆ ನೀವು ಯಾವ ಸ್ಟೇಟ್ಗೆ ಅಪ್ಲೈ ಮಾಡ್ತೀರಾ ಅಲ್ಲಿರುವ ಲೋಕಲ್ ಲ್ಯಾಂಗ್ವೇಜ್ ಬರಬೇಕಾಗುತ್ತೆ, ಅಂದರೆ ಕರ್ನಾಟಕದಲ್ಲಿ ಕನ್ನಡ ಲ್ಯಾಂಗ್ವೇಜ್ ಬರಬೇಕಾಗುತ್ತೆ ಕರ್ನಾಟಕದಲ್ಲಿ ಅಪ್ಲೈ ಮಾಡೋಕ್ಕೆ। ಫ್ರೆಂಡ್ಸ್, ಸೆಲೆಕ್ಷನ್ ಪ್ರೊಸೆಸ್ ಬಂದು ಎರಡು ಸ್ಟೇಜಲ್ಲಿ ಇರುತ್ತೆ। ಮೊದಲಿಗೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಇರುತ್ತೆ। ಇದರಲ್ಲಿ ಏನೇನು ಬರುತ್ತೆ ಅಂದರೆ, ಇಂಗ್ಲೀಷ್ ಲ್ಯಾಂಗ್ವೇಜು, ನ್ಯೂಮೆರಿಕಲ್ ಎಬಿಲಿಟಿ, ರೀಸನಿಂಗ್ ಎಬಿಲಿಟಿ, 3 ಸೆಕ್ಷನ್ ಇರುತ್ತೆ। ಒಟ್ಟು 100 ಮಾರ್ಕ್ಸ್ ಇರುತ್ತೆ, 100 ಕ್ವೆಶನ್ಸ್ ಇರುತ್ತೆ। ಅದಾದಮೇಲೆ ಇದು ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಇರುತ್ತೆ, ಅಂದರೆ ಒಂದೊಂದು ಸಬ್ಜೆಕ್ಟ್ಗೆ ಅಂದರೆ ಒಂದೊಂದು ಸೆಕ್ಷನ್ಗೆ ಟೈಮ್ ಸ್ಲಾಟ್ ಇರುತ್ತೆ, ಅದ್ರ ಟೈಮಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ। ಇದು ಬಂದು ಕ್ವಾಲಿಫೈಯಿಂಗ್ ಇರುತ್ತೆ, ಅದಾದಮೇಲೆ ಈ ಮೇನ್ ಎಕ್ಸಾಮಿನೇಷನು, ಇದಕ್ಕೂ ಸಹ ನಿಮಗೆ ಜನರಲ್ ಫೈನಾನ್ಸ್ ಅವೇರ್ನೆಸ್ಸು, ಜನರಲ್ ಇಂಗ್ಲೀಷು, ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಕಂಪ್ಯೂಟರ್ ಆ್ಯಪ್ಟಿಟ್ಯೂಡು, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡು, ಇದು ಟಾಪಿಕ್ಸ್ ಇರುತ್ತೆ, 200 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ। ಇದು ಸಹ ಕಂಪ್ಯೂಟರ್ ಎಕ್ಸಾಮಿನೇಷನು, ಇದರ ಆಧಾರದ ಮೇಲೆ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ತಾರೆ। ಫ್ರೆಂಡ್ಸ್, ಅದಾದಮೇಲೆ ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ಳಿ, ₹175 ಅಪ್ಲಿಕೇಶನ್ ಫೀಸು SC ST PWD ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರ ಕ್ಯಾಂಡಿಡೇಟ್ಸ್ಗೆ। ಅದಾದಮೇಲೆ ಜನರಲ್ ಮತ್ತು OBC ಕ್ಯಾಂಡಿಡೇಟ್ಸ್ಗೆ ₹850 ಅಪ್ಲಿಕೇಶನ್ ಫೀಸ್ ಇಟ್ಟಿದ್ದಾರೆ। ಇಂಪಾರ್ಟೆಂಟ್ ಡೇಟ್ಸು 2/9/2020 23/9/2020 ನಿಮಗೆ ಅಪ್ಲಿಕೇಶನ್ ಫೀಸ್ ಕಟ್ಟೋ ಡೇಟ್ ಇರುತ್ತೆ। ಫ್ರೆಂಡ್ಸ್, ಅದಾದಮೇಲೆ ಹುದ್ದೆಗಳ ವಿವರ ನೋಡ್ಕೊಳ್ಳಿ, ಸ್ಟೇಟ್ ವೈಸ್ ಕೊಟ್ಟಿದ್ದಾರೆ। ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಹುದ್ದೆಗಳು 221 ಒಟ್ಟು ಹುದ್ದೆಗಳಿದೆ। SC ಯಲ್ಲಿ 33, ST 22, OBC 55, EWS 20 ಮತ್ತು ಅನ್ರಿಸರ್ವ್ಡಲ್ಲಿ 91। ನೀವು ಬೇರೆ ಸ್ಟೇಟ್ಗೂ ಸಹ ಅಪ್ಲೈ ಮಾಡ್ಕೋಬಹುದು, ಅಲ್ಲಿರುವ ಲೋಕಲ್ ಲ್ಯಾಂಗ್ವೇಜ್ ಬಂದರೆ ನೀವು ಬೇರೆ ಸ್ಟೇಟ್ಗೂ ಸಹ ಅಪ್ಲೈ ಮಾಡ್ಕೋಬಹುದು। ಫ್ರೆಂಡ್ಸ್, ಅದಾದಮೇಲೆ ಎಕ್ಸಾಮಿನೇಷನ್ ಸೆಂಟರ್ಸು, ಕರ್ನಾಟಕದಲ್ಲಿ ನಿಮಗೆ ಬೆಂಗಳೂರು, ಬೆಳಗಾಮು, ಬೀದರು, ದಾವಣಗೆರೆ, ಧಾರವಾಡ, ಗುಲ್ಬರ್ಗ, ಹಾಸನ, ಹುಬ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇದು ಬಂದು ಪ್ರಿಲಿಮ್ ಸೆಂಟರ್ಸು, ಮತ್ತು ಮೈನ್ ಸೆಂಟರ್ಸ್ ಬಂದು 3 ಕಡೆ ಕೊಟ್ಟಿದ್ದಾರೆ, ಬೆಂಗಳೂರು, ಹುಬ್ಳಿ, ಮಂಗಳೂರು। ಫ್ರೆಂಡ್ಸ್, ಯಾರು ಇಂಟ್ರೆಸ್ಟ್ ಇದ್ದೀರಾ ಎಲ್ಲರೂ ಅಪ್ಲೈ ಮಾಡಿ, ಯಾರಾದರೂ ಹೆಲ್ಪ್ ಆಗತ್ತೆ ಶೇರ್ ಮಾಡಿ। ಫ್ರೆಂಡ್ಸ್, ನಮ್ಮ ವೀಡಿಯೋಸ್ನ ಲೈಕ್ ಮಾಡ್ತಾ ಇರಿ, ಶೇರ್ ಮಾಡಿ, ಹೊಸ ಹೊಸ ಉದ್ಯೋಗ ಮಾಹಿತಿಗಳು ನಿಮಗೆ ಡೈಲಿ ಬರ್ತಾ ಇರತ್ತೆ। ಥ್ಯಾಂಕ್ ಯು ಫ್ರೆಂಡ್ಸ್।